ಬಳಿಕ ತಾಯಿ ಹಾಸನಾಂಬೆ ದರ್ಶನವನ್ನ ಕೊಟ್ಟಿದ್ದಾಳೆ. ವರ್ಷಕ್ಕೊಮ್ಮೆ ದರ್ಶನವನ್ನ ಕರುಣಿಸುವ ತಾಯಿ ಗರ್ಭಗುಡಿ ಬಾಗಿಲು ಓಪನ್ ಮಾಡಿದರು. ಜಿಲ್ಲಾಡಳಿತದವರು ಮಧ್ಯಾಹ್ನ 12:23 ಕ್ಕೆ ಗರ್ಭಗುಡಿ ಬಾಗಿಲು ಓಪನ್ ಆಯಿತು. ಕದಳಿ ಕಡಿದ ಬಳಿಕ ಗರ್ಭಗುಡಿ ಬಾಗಿಲು ಓಪನ್ ಆಯಿತು. ಇವತ್ತಿಂದ 12 ದಿನಗಳ ಕಾಲ ಹಾಸನಾಂಬ ತಾಯಿಯ ದರ್ಶನ. ದಿನದ 24 ಗಂಟೆ ಕಾಲವೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ. ಇವತ್ತಿಂದ ನವೆಂಬರ್ 15 ರವರೆಗೂ ಕೂಡ ಹಾಸನಾಂಬೆ ತಾಯಿಯ ಜಾತ್ರೋತ್ಸವ ಇರುತ್ತೆ ರೀ. ಇವತ್ತು ಮತ್ತು ನವೆಂಬರ್ 15 ರಂದು ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ. ನಾಳೆಯಿಂದ ಪ್ರವೇಶ ನೆನಪಲ್ಲಿಡಿ. ದರ್ಶನಕ್ಕೆ ಬಾಗಿಲು ಓಪನ್ ಮಾಡ್ತೋ ಅಂತ ಇವತ್ತು ಹೋಗಬೇಡಿ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಹಾಸನಾಂಬೆ ತಾಯಿಯ ದರ್ಶನಕ್ಕೆ ಅವಕಾಶ. ಹಾಸನದ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ನಿರ್ಮಲಾನಂದನಾಥ ಗುರುಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕಳೆದ ಬಾರಿ 6 ಲಕ್ಷ ಭಕ್ತರಿಂದ ಹಾಸನಾಂಬೆ ತಾಯಿಯ ದರ್ಶನವನ್ನು ಪಡೆದುಕೊಳ್ಳಲಾಗಿತ್ತು. ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಭಕ್ತರು ಅಪಾರ ಸಂಖ್ಯೆಯಲ್ಲಿ ತಂಡೋಪತಂಡವಾಗಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ.